ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪಣ್ಣ ಅವರ ಆಶೀರ್ವಾದದೊಂದಿಗೆ, ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯರಮಣ್ಣ, ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಬಾಬಣ್ಣ, ಕಣ್ಣಮ್ಮಕ್ಕ, ಗೌರಕ್ಕ, ರಘುಣ್ಣ ಎಲ್ಲ ಸದಸ್ಯರ ಆಶೀರ್ವಾದದೊಂದಿಗೆ, ಹಿರಿಯ ನಮ್ಮ ಬನರ್ಘಟ್ಟ ಪಂಚಾಯಿತಿ ಹಿರಿಯ ಮುಖಂಡರ ಆಶೀರ್ವಾದದೊಂದಿಗೆ ಈ ದಿನ ಎಲ್ಲರೂ ನನ್ನ ಒಮ್ಮತದಿಂದ ಬನರ್ಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಾನು ಆಯ್ಕೆ ಮಾಡಿದ್ದಾರೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ನನ್ನ ಸಹಕರಿಸಿದ ನಮಗೆ ಸಹಕರಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. BJPಯಿಂದ ನಮ್ಮ ಬೆಂಬಲಿತರಾದ ನಾವೇ ಖುದ್ದಾಗಿ ನಮ್ಮ ಶಾಸಕರಾದ MLA ಕೃಷ್ಣಪ್ಪನವರು, ಜನಪ್ರಿಯ ಶಾಸಕರಾದ ಕೃಷ್ಣಪ್ಪನವರು, ಮತ್ತು MLA ಅವರಾದವರು, ಮತ್ತು ಜಯರಾಮಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯರಾಮಣ್ಣ ಅವರ ನೇತೃತ್ವದಲ್ಲಿ, ಮತ್ತು ನಮ್ಮ ಪಂಚಾಯಿತಿ ಸದಸ್ಯರ ಮೂಲಕ 28 ಜನ ಏನಿದ್ದೀವಿ ಅವರೆಲ್ಲರೂ ಸೇರಿ ನಮ್ಮ BJPಯಿಂದ ಆಯ್ಕೆ ಮಾಡಿ, ಒಮ್ಮತವಾಗಿ ಆಯ್ಕೆ ಮಾಡಿ KS ಸ್ವಪ್ನ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಅವ್ರು ಇನ್ನು ಮುಂದೆ ನಮ್ಮ ಎಲ್ಲ ಪಂಚಾಯಿತಿ ಯಾರಿಗೂ ಒಂದು ತೊಂದರೆ ಇಲ್ಲದಂಗೆ ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ನಂಬಿಕೆ ಮೇಲೆ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ. ಅವರು ಒಳ್ಳೆ ಕೆಲಸ, ಒಳ್ಳೆಯ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಹೋಗಲಿ ಅನ್ನೋದು ನಮ್ಮ ಒಂದು ಆಶಿಸ್ತಾ ಇದ್ದೀವಿ. ಅವ್ರಿಗೆ ಇನ್ನೂ ದೇವರು ಮಾಡಿ ಅವ್ರಿಗೆ ಒಳ್ಳೆ ಇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಪದ್ಮಾವತಿ ಸಂಪಂಗಿ ರಾಮಯ್ಯ ಅವರ ಅಧ್ಯಕ್ಷರ ಒಂದು ತಿರುವಾದ ಸ್ಥಾನಕ್ಕೆ ಇವತ್ತು ಮಾನ್ಯ ಶಾಸಕರಾದ ಎಂ ಕೃಷ್ಣಪ್ಪಣ್ಣನವರ ಸಹಕಾರದಿಂದ ಬನ್ನೇರಘಟ್ಟ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಜಯರಾಮಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಬನ್ನೇರಘಟ್ಟ BJP ಬೆಂಬಲಿತ ಅಭ್ಯರ್ಥಿಯಾಗಿ ಸ್ವಪ್ನ ಕೆ ಅವ್ರನ್ನ ಬನ್ನೇರಘಟ್ಟ BJP ಬೆಂಬಲಿತ ಸದಸ್ಯರುಗಳೆಲ್ಲ ಸೇರಿ ಒಮ್ಮತದಿಂದ ಆಯ್ಕೆ ಮಾಡಿದ್ದೀವಿ. ಮುಂದೆ ಅವರು ಜಯರಾಮಣ್ಣವರ ಮತ್ತು ಶಾಸಕರ ಮಾರ್ಗದರ್ಶನದಲ್ಲಿ ಬನ್ನೇರಘಟ್ಟ ಪಂಚಾಯಿತಿನ ಅಭಿವೃದ್ಧಿಗೆ ಅವರು ಸಹಕರಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಂತ ನಾನು ಈ ಟೈಮಲ್ಲಿ ಕೇಳ್ಕೊಂಡಿದ್ದೆ. ನಮ್ಮ ಬನ್ನೇರಘಟ್ಟ ಗ್ರಾಮ ಪಂಚಾಯಿತಿಯ ಚುನಾವಣೆ ಅಧ್ಯಕ್ಷರ ಚುನಾವಣೆ ಇತ್ತು. ನಮ್ಮ MLA ಕೃಷ್ಣಪ್ಪಣ್ಣನವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಯರಾಮಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ಒಂದು ಸಮ್ಮುಖದಲ್ಲಿ ಇವತ್ತು ಸ್ವಪ್ನ ಚೌಡಪ್ಪ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ. ಮತ್ತು ಅವರು ಮುಂದೆ ಬರೋ ದಿನಗಳಲ್ಲಿ ಪಂಚಾಯಿತಿಯಲ್ಲಿ ಒಳ್ಳೆ ಕಾಮಗಾರಿ ಕೆಲಸಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಮ MLA ಅವರಿಗೆ ಮತ್ತು ನಮ್ಮ ಜಯರಾಮಣ್ಣನವರಿಗೆ ಮತ್ತು ನಮ್ಮ ಎಲ್ಲ ಸದಸ್ಯರಿಗೆ ಒಳ್ಳೆಯ ಒಂದು ಹೆಸರು ಬರೋ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿಸ್ಕೊಳ್ತೀನಿ.